ಸರ ಎಸ್ ಪಟೇಲ್ ರೀ, ನಮ್ಗೆ ಸಹಾಯ ಮಾಡ್ಯಾರಿ, ರೋಡ್ ಮಾಡ್ಯಾರಿ, ಬಡವ್ರಿಗೆ ಸಹಾಯ ಮಾಡ್ಯಾರಿ, ಸತ್ರ ರೊಕ್ಕ ಕಟ್ಟಾರಿ, ಮನೆ ಖರ್ಚರಿ, ಎಲ್ಲೋಟು ಮಾಡ್ಯಾರಿ. ಬಡವ್ರು ಬಂದ್ರೆ ಮಂಜಾನ ಬಂದ್ರಿಗೆ ಸಹಾಯ ಮಾಡ್ತಾರೆ ರೀ, ಅಂದ್ರೆ ಬಡವ್ರಿಗೆ ಕಾಲು ಇಲ್ಲರಿಗೆ ಹೆಲ್ಪ್ ಮಾಡ್ತಾರ್ರಿ, ಮತ್ತು ಪಗಾರ ಮಾಡ್ತಾರೆ, ಎಲ್ಲ ಏನು ಬೇಕಂದ್ರೆ ಸತ್ತು ಹ್ಯಾಂಡಿ ಹ್ಯಾಂಡಿಕ್ಯಾಪರ್ ಇದು ಮಾಡ್ತಾರೆ. 5 ವರ್ಷ ಮುಂದೆ ಅವ್ರು ಎಷ್ಟು ನಗ್ನ ಮಾಡ್ತಾರೆ, ಮನೆತನ ಬಂದ್ರೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ಯಾರ್ರಿ. ಇಂಥ CC ರೋಡ್ ಮಾಡ್ಯಾರಿ, ಇಂಥ ಡಾಂಬರ್ ರೋಡ್ ಮಾಡ್ಯಾರಿ, ಎಲ್ಲ ಮಾಡ್ಯಾರ್ರಿ. ಮನೆತನ ಬಂದ್ರೆ ಇಲ್ಲ ತಂದಿಲ್ಲ ರೀ, ಎಟ್ ಮುಚ್ಚಿ ಕಡ್ತಾರೆ, ಕೈ ಮುಚ್ಚಿ 25 ವರ್ಷ ಗೆದ್ದು ಬರ್ಬೇಕ್ರಿ. ಸೇಕಲ ಕೊಟ್ಟಾರಿ, ಎಲ್ಲ ಮಾಡ್ಯಾರಿ. ನಂದು ಒಂದು ಮನಿ ಇಲ್ರಿ, ನನಗೆ ಮನಿ ಇಲ್ಲ, ಹೊಲ ಇಲ್ಲ, ನಾ ಇದು ಡವಳಿಗೆ. ನಾ ಈ ವರ್ಷ ಅರ್ಜಿ ಹಾಕೀನಿ ರೀ, ಅಂದ್ರೆ ಕಡ್ತೀನಿ ಅಂದಾರಿ. 2 ದಿನ ಟೈಮ್ ಕೊಟ್ಟಿದ್ರಿ, ಎಷ್ಟಾರ ನಾಳೆ ಕಟ್ತಾರು ಬದ್ರಿ. ಹ್ಯಾಂಡಿಕ್ಯಾಪ್ ಅದಿ ಅವ್ರಿಗೆ ಏನರ ಉದ್ಯೋಗ ಪಾಪ, ಅವ್ರಿಗೆ ಏನೋ ಒಂದು ಯಾರು ಬಿದ್ದಾಸ್ ಯಾಪ ಏನೋ ಮಾಡ್ಬೇಕು ಸಾಹೇಬ್ರು, ಮತ್ತೆ ಏನೋ ಒಂದು ಏನು ಕೆಲಸನ ಮಾಡಿಸ್ತಾರ. ಮತ್ತು ನಮ್ಗೆ ಹ್ಯಾಂಡಿಕ್ಯಾಪ್ ಅದೇ ಹೆಚ್ಚು ಕಲಿಸ್ತಾರ, ಮಾತಾಡ್ತೀವಿ. ಮತ್ತೆ ಹೇಳಿದ್ರೆ ಏನು ಗಾಡಿ ಕಟ್ಟಲ್ಲ, ಅದು ಹೇಳಿದ್ರೆ ಸಹ ಸಾಕಾಗ್ಯ ಅವ್ರ ಮನೆ. ಅದು ಅವ್ರು ಹೆಂಗೆ ಮಾಡ್ತಾರೆ ದಯವಿಟ್ಟು ನೋಡು, ಸಹಾಯ ಮಾಡಿರಿ ನಮ್ಗೆ. ಕೈ ಮುಂಗಿಟ್ಟು ಹೇಳ್ತೀನಿ, ಎಲ್ಲಿ ಹೋದ್ರೆ ನಾಲ್ಕೂರಕ್ಕೆ ಹೋದ್ರೆ ಪೊಲೀಸರು ಕಾಟ ಸಾಹೇಬ್ರು ಭೇಟಿ ಆ ಮಾತು ಕಳಲಿಲ್ಲ ನಮ್ಗೆ. ನೋಡ್ರಿ ದಯವಿಟ್ಟು ನಾನು ಕೈ ಮುಗಿತೀನಿ, ಕಾಲು ಮುಗಿದೀನಿ, ಗಾಡಿ ಹಂಗಾರ ಮಾಡಿ ಇಸ್ಕೊಳ್ಳಿ ಸರ್. ಅಷ್ಟೇ ಒಪ್ಪಿಕೊಳ್ತೀನಿ ಸರ, ನಮ್ಗೇನು ಒಂದಷ್ಟು ಏನು ಸಹಾಯ ಮಾಡಿಲ್ಲ. ಹ್ಞೂ ಅಂತಾನ್ರಿ ಹಂಗ ಬಾ ಅಂತ ಹೇಳ ಅಂತ ಸಾಕಾಯಿತು, ಅಡ್ಡಾಡ ಬೇಸರ ಆಗೈತಿ. ನಾನು ಸಹ ಹೇಳ್ತೇನ್ರಿ, ಕೈ ಮುಗಿತೀನಿ, ಹಂಗಾರ ಮಾಡಿ ಹೆಲ್ಪ್ ಮಾಡಿರಿ. ಕೇಸ್ ಪಡ್ಲಿ ನನಗೇನು ಸಹಾಯ ಮಾಡಿಲ್ಲ, ಮಾಡೋರು ಮಾಡಿರ್ಬೋದು, ನನಗೇನು ಮಾಡಿಲ್ಲ. ಎಲ್ಲಿ ಬಂದು ಸಾಕ್ಷಿ ಬಂದು ಮಾಡೋದು ಮಾಡ್ತೀನಿ ಅಷ್ಟೇ. ಟೀಚರ್ ಮಾಡ್ಯಾರ್ರಿ, ನಾನು ತೊಗೊಂಡು ಸುಳ್ಳು ಹೇಳಿ ಹಚ್ಚಿ ಕಲಿಸ್ಯಾರ, ನಾನು ಮಾತಾಡೀನಿ, ಅದು ತಪ್ಪಾಯಿತು. ಅಂದ್ರೆ ನನಗೇನು ಕೆಲಸ ಮಾಡಿಸಿಲ್ಲ, ನನಗೇನು ಕೆಲಸ ಮಾಡಿಸಿಲ್ಲ, ನನ್ನ ಗಾಡಿ ಇಲ್ಲ, ನನ್ನ ಮನೆ ಇಲ್ಲ, ನನ್ನ ಹೊಲ ಇಲ್ಲ. ಹಂಗೆ ದಯವಿಟ್ಟು ನನ್ನ ಗಾಡಿ ಬೇಕು, ಹಂಗೆ ಮಾಡ್ತಾರೆ ನೀವು ತಿಳ್ಕೊರಿ. ನನಗೆ ಏಸ್ ಬಂದ್ರೆ ಸಾಹೇಬ್ರು ನನಗೇನು ಮಾಡಿಲ್ಲರಿ, ಬರೀ ಮಾತಾಡಿದ್ರಿ, ಸಹ ಸಾಕ ಕೈ ಮುಗಿತೀನಿ. ನನಗೆ ಒಂದು ಕೆಲಸ ಕೊಟ್ಟಿಲ್ಲ, ನನ್ನ ಹೊಲ ಇಲ್ಲ, ಮನೆ ಇಲ್ಲ, ಬರೀ ಹೇಳಿ ಕಲಿಸ್ಯಾರ, ಮಾತಾಡಿ ಅಂದ್ರೆ ನನ್ನ ಗಾಡಿ ಇಲ್ಲ, ಯಾವಂಗಾರ ಮಾಡಿ ನನಗೆ ಇಸ್ಕೊಂಡ್ರಿ ಗಾಡಿ. ಎಷ್ಟು ಶ್ರಮದ್ದು ಅಂದ್ರೆ ನಮ್ಮ ಗಾಡಿ ಬಂದಿಲ್ಲ, ನಾ ಎಷ್ಟಿಗೆ ಅಂದ್ರೆ ಕಷ್ಟು, ನನ್ನ ಗಾಡಿ ಬಂದಿಲ್ಲ, ಹೆಂಗೆ ಮಾಡ್ತೀರಿ ನೀವು ತಿಳ್ಕೊರಿ ಸಾಹೇಬ್ರ, ಇಸ್ಬೇಡ್ರಿ ನನ್ನ ಗಾಡಿ ಅದು, ನಾನು ದಯವಿಟ್ಟು ನನ್ನ ಗಾಡಿ ಇಸ್ಕೊಡ್ರಿ, ಇಲ್ಲಕರ ಬೇರೆ ಮತ್ತೆ ಪಕ್ಷ ಹೋಗ್ಬಿಡೋರು. ನಾನು ದಯವಿಟ್ಟು ಹಿಡಿಯೋದಾಗ ನಾನು ಮಾತಾಡಿದ್ರು ಹೇಳ್ಬೋದು ಹೇಳಿದ್ರು, ನಾನು ಮಾತಾಡಿದ್ರು ತಪ್ಪು ಅಂದ್ರೆ ನಾನು ಸಾಸಕ್ಕೆ ನಾನು ಏನು ಅಂದ್ರೆ ನನ್ನ ಗಾಡಿ ಮಾಡಿಲ್ಲ ಸಹ ಎಂಟು ಕೇಪು, ನೀ ದಯವಿಟ್ಟು ಹೆಂಗೆ ಮಾಡ್ತೀರಿ ನೋಡಿ ಇಷ್ಟೇ. ಮತ್ತೆ ಇನ್ನು ಮುಂದೆ ಹೋಗಿದ್ದೀನಿ ರೀ ಸಾಹೇಬ್ರ ತಾಕ, ಅದೇ ಮುಂದೆ ಬರ್ತಾರ ಮುಂದೆ ಬರ್ತಾರ ಅಂತ ಹೇಳಿ ಗಾಡಿ ಮುಂದಕ್ಕೆ ಕಳಿಸ್ಯಾರ. ನಾನು ದಿನ ಅದ್ಯಾದ ಬೇಸರ ಆಗೈತಿ, ಬೇಸರ ಆಗೈತಿ ನಾನು ಸಾಹೇಬ್ರ ತಾಕ ಹೋಗಿದ್ರಿ. ಎಸ್ ಬಟ್ ನಡಾಳಿ ಸಾಹೇಬ್ರ ತಾಕ. ಏನು ಕೇಳಿದ್ರಿ ಹೋಗಿ? ಗಾಡಿ ಕೇಳಿದ್ರಿ, ಗಾಡಿ ಬರ್ತದ ಬರ್ತದ ನಾಳೆ ಬರ್ತದ ನಾಳೆ ಬರ್ತದ ಮುಂದೆ ಕೇಳ್ಬಿಟ್ಟು ಅಂತಾರ. ನಾನು ಎಷ್ಟು ದಿನ ಆಯ್ತು ನೀವು ಅಡ್ಡಾಡ? ತಿಂಗಳು ಆಯ್ತು, ಅಡ್ಡಾಡಿ ಅಡ್ಡಾಡ ಸಾಕಾಯ್ತು. ಅವ್ರು ಯಾವ ಥರ ರೆಸ್ಪಾನ್ಸ್ ಮಾಡಿದ್ರಿ ನಿಮಗೆ? ಯಾವ ಥರ ನಿಮಗೆ ಏನು ಏನಂತ ಹೇಳಿದ್ರು? ಗಾಡಿ ಯಾವ ಥರ ಗಾಡಿ ಬರ್ತದೆ ನಿಮಗೆಲ್ಲ ಬರ್ತದ ಮಾತಾಡೋ ಹೇಳ್ರಿ, ಅಡ್ಡಾಡ ಸಾಕಾಯ್ತಿ, ನನ್ನ ಗಾಡಿ ಬಂದಿಲ್ಲ. ಎಷ್ಟು ದಿನ ಆಯ್ತು? ಒಂದು ತಿಂಗಳು ಅಡ್ಡಾಡಕತ್ತ ಬೆಸ್ಟ್ ಒಂದು ತಿಂಗಳಾಯ್ತು. ಇವತ್ತು ಎಲ್ಲಿ ಸಾಹೇಬ್ರ ತಾಕ ಹೋಗ್ಬೇಕಂತ ಹೋಗಿದ್ದೆ, ದಯವಿಟ್ಟು ಪೊಲೀಸರು ಕಾಟ ಆಯ್ತು. ಅಲ್ಲಿ ನಾಲ್ಕು ತಡಕ ಸಾಹೇಬ್ರ ತಾಕ ಹೋಗ್ಬೇಕಂತ ಪೊಲೀಸರು ಕಾಟ ಬೀಳಲಿಲ್ಲ ಅವ್ರ ತಾಕ.